ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್ ಸಾಧನ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಸಕ್ಸಸ್ಗೋಸ್ಕರ ನಾವು ತ್ಯಾಗ ಮಾಡಲೇಬೇಕು ಅಥವಾ ರೆಡ್ಯೂಸ್ ಮಾಡಲೇಬೇಕಾದ 6 ಸಿಗಳ ಬಗ್ಗೆ ಮಾತಾಡ್ತೀನಿ. ನಂಬರ್ 1 ಸಿ ಇಸ್ ಚಾಟ್, ನಂಬರ್ 2 ಸಿನಿಮಾ, 3 ಕ್ರಿಕೆಟ್, 4 ಸೆಲ್ಫೋನ್, 5 ಕಾಂಪ್ಯಾರಿಜನ್ ಆ್ಯಂಡ್ 6 ಕಾಂಪಿಟೇಷನ್. ಇದಿಷ್ಟನ್ನು ನಾವು ಅವಾಯ್ಡ್ ಮಾಡಿದ್ರೆ ಸಕ್ಸಸ್ ಪಡೆಯೋದು ಭಾಳ ಈಸಿ ಇರುತ್ತೆ. ಚಾಟ್ ಚಾಟ್ ಅಂದರೆ ಹೆಂಗೆ ಮಾತಾಡ್ತೀವಿ ಅಂತ ಅಂದರೆ, ಮಾತಾಡಿ ಆಡಿ ಆಡಿ ಬಾಯೆಲ್ಲ ನೋವು ಬಂದು ಬ್ರೈನ್ ಎಲ್ಲ ನೋವು ಬರುತ್ತೆ, ಅಷ್ಟು ಮಾತಾಡ್ತಾ ಇದ್ದೀವಿ. ಬರೀ ಬಾಯಿ ಮಾತಾಡ್ತಾ ಇಲ್ಲ, ಇವತ್ತು ಬೆರಳುಗಳು ಮಾತಾಡ್ತವೆ. ಬೆರಳುಗಳು ಸೌದೋಗಷ್ಟು ಮೊಬೈಲ್ ಫೋನ್ ಯೂಸ್ ಮಾಡ್ತಾ ಇದ್ದೀವಿ, ಇದ್ರ ಮೂಲಕ ಚಾಟ್ ಮಾಡ್ತಾ ಇದ್ದೀವಿ. ಎಷ್ಟು ನಾವು ಸೈಲೆಂಟ್ ಇರ್ತೀವೋ ಅಷ್ಟು ನಮ್ಮ ಎನರ್ಜಿ ಎನ್ಹಾನ್ಸ್ ಆಗುತ್ತೆ. ಸೊ ಅವಾಯ್ಡ್ ಚಾಟ್ ಪ್ಲೀಸ್. ನಂಬರ್ 2 ಸಿನಿಮಾ. ಸಿನಿಮಾ ಎಷ್ಟು ನೋಡ್ತಾ ಇದ್ದಾರೆ ನಮ್ಮ ಹುಡುಗರು ಅಂದರೆ, ಟಿವಿ ಆನ್ ಮಾಡಿ ಟಿವಿ ಆಫ್ ಆಗ್ತಾ ಇಲ್ಲ, ಫುಲ್ ಬಿಸಿಯಾಗಿ ಅದೇ ಹಾಳಾಗಬೇಕು, ಆ ಮಟ್ಟಕ್ಕೆ ಸಿನಿಮಾ ನೋಡ್ತಾ ಇದ್ದೀವಿ. ಅಷ್ಟೊತ್ತಿಗೆ ನಮ್ಮ ಐಗಳು ಕಣ್ಣುಗಳು ಎಷ್ಟು ಡ್ಯಾಮೇಜ್ ಆಗ್ಬೋದು, ನಮ್ಮ ಮೈಂಡ್ಗಳು ಎಷ್ಟು ಇನ್ಫ್ಲುಯೆನ್ಸ್ ಆಗ್ಬೋದು ನೋಡ್ಬೇಕು ನೀವು. ಸೊ ಸಿನಿಮಾ ಸೀರಿಯಲ್ಗಳನ್ನು ಅವಾಯ್ಡ್ ಮಾಡೋದ್ರಿಂದ ನಮ್ಮ ಶಕ್ತಿ ಬೂಸ್ಟ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನೋಡಬೇಕು ಆದರೆ ಮಿನಿಮಮ್ ಆ್ಯಂಡ್ ಕಂಟ್ರೋಲಿಗಿರಬೇಕು. ಕ್ರಿಕೆಟ್ ಒಂದು ಐ ಪಿ ಎಲ್ ಸೀರೀಸ್, ಒಂದು ವರ್ಲ್ಡ್ ಕಪ್ ಸೀರೀಸ್ ನಡಿಬೇಕಾದ್ರೆ ನಮ್ಮ ಹುಡುಗರು ಎಷ್ಟು ದಿನಗಟ್ಟಲೆ ಟೈಮನ್ನು ವೇಸ್ಟ್ ಮಾಡಿರ್ತಾರೆ, ಅದನ್ನು ಅವಾಯ್ಡ್ ಮಾಡೋದ್ರಿಂದ ತುಂಬ ಟೈಮ್ ಸೇವ್ ಆಗುತ್ತೆ ಮತ್ತು ತಮ್ಮ ಶಕ್ತಿಯನ್ನು ಬೂಸ್ಟ್ ಮಾಡ್ಕೋಬೋದು. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಇನ್ನೊಬ್ಬರನ್ನು ನೋಡೋಕ್ಕೆ ನಮ್ಮ ಟೈಮ್ ಕಳೀತಿದ್ವಿ, ನಮ್ಮ ಪ್ರೊಡಕ್ಷನ್ ನಾವೇನು ಪ್ರೊಡಕ್ಟ್ ಮಾಡ್ತಾ ಇದ್ದೀವಿ ಅದಾಗ್ತಾ ಇಲ್ಲ. ದಟ್ಸ್ ವೈ ಅವು ಮೂರು ಸಿಗಳು. ಅದಕ್ಕೆ ನಂಬರ್ 4 ಸೆಲ್ಫೋನ್. ಸೆಲ್ಫೋನ್ ಎಷ್ಟು ಅಡಿಕ್ಷನ್ ಆಗಿದ್ದೀವಿ ಅಂದರೆ, ಆ ಮೊಬೈಲ್ ಫೋಬಿಯಾ ಅನ್ನೋದೇ ಒಂದು ಕಾಯಿಲೆ ಅನ್ನೋ ಮಟ್ಟಕ್ಕೆ ಅಡಿಕ್ಟ್ ಆಗ್ತಾ ಇದ್ದೀವಿ. ಸೆಲ್ಫೋನನ್ನು ನಮ್ಮ ಕಂಟ್ರೋಲ್ ಇಟ್ಕೋಬೇಕು. ಡು ನಾಟ್ ಡಿಸ್ಟರ್ಬ್ ಅಂತ ಆಪ್ಷನ್ ಇರುತ್ತೆ ಮೊಬೈಲಲ್ಲಿ, ಫ್ಲೈಟ್ ಮೋಡ್ ಅಂತ ಆಪ್ಷನ್ ಇರುತ್ತೆ. ನಮ್ಮ ಹುಡುಗರು ಯಾವತ್ತೂ ಯೂಸ್ ಮಾಡೋದೇ ಇಲ್ಲ, ಯಾವಾಗ ಟಿಂಕ್ ಅಂತ ಪಾಪ ಬರುತ್ತೋ ಇಮಿಡಿಯೇಟ್ ನೋಡಬೇಕು ಅನ್ನೋಂಥ ಅಡಿಕ್ಷನ್ಗೆ ಹೋಗ್ತಾ ಇದ್ದೀವಿ, ಅದನ್ನು ಅವಾಯ್ಡ್ ಮಾಡೋಣ. ನಂಬರ್ 5 ಕಂಪ್ಯಾರಿಜನ್. ಒಬ್ರನ್ನೊಬ್ರಿಗೆ ಕಂಪೇರ್ ಮಾಡ್ಕೋತಾ ಇದ್ದೀವಿ. ನಾವು ಯುನಿಕ್ ಬಾಡಿ ಇದು, ಯುನಿಕ್ ಮೈಂಡ್ ಇದು. ಇಡೀ ಜಗತ್ತಿನಲ್ಲಿ ಒಬ್ಬ ಮಂಜುನಾಥ್ ಥರ ಇನ್ನೊಬ್ಬರಿಗೆ ಚಾನ್ಸ್ ಇಲ್ಲ, ಅದೇ ಥರ ನಿಮ್ಮ ಥರ ನಾನಿರೋಕ್ಕಾಗೋದಿಲ್ಲ. ನೀವು ಯು ಆರ್ ಯುನಿಕ್. ನಿಮ್ಮ ಯುನಿಕ್ ಪರ್ಫಾರ್ಮೆನ್ಸ್, ಯುನಿಕ್ ಕೇಪಬಿಲಿಟಿನ ಎನ್ಹ್ಯಾನ್ಸ್ ಮಾಡಿ ಜಗತ್ತಲ್ಲಿ ಸ್ಪೆಷಲ್ ಪರ್ಸನ್ ಆಗಿ ಬದುಕ್ರಿ. ಯಾರಿಗೋ ಕಂಪೇರ್ ಮಾಡಿಕೊಂಡು ನಾನು ದುರ್ಬಲ, ಇನ್ಯಾರಿಗೋ ಕಂಪೇರ್ ಮಾಡಿಕೊಂಡು ನಾನು ಪ್ರಬಲ ಅನ್ನೋದು ವೇಸ್ಟ್. ಆ್ಯಂಡ್ ಲಾಸ್ಟ್ ಒನ್ ಈಸ್ ಕಾಂಪಿಟೇಷನ್. ಕಾಂಪಿಟೇಷನ್ ಅನ್ನೋದೇ ನೆಗೆಟಿವ್ ಎನರ್ಜಿ. ಒಬ್ಬರ ಜೊತೆ ಸ್ಪರ್ಧೆಗೆ ಹೋದಾಗ ಹೇಗೆ ನಾವು ಅವ್ರನ್ನ ಡೆಸ್ಟ್ರಾಯ್ ಮಾಡಿ ಗೆಲ್ಲಬೇಕು ಅನ್ನೋ ಆ್ಯಟಿಟ್ಯೂಡ್ ಬೆಳೆಯುತ್ತೆ. ಸೊ ಕಂಪ್ಯಾರಿಜನನ್ನು ಕಾಂಪಿಟೇಷನನ್ನು ಬಿಡಬೇಕು. ನಾವು ಏನೇ ಇದ್ದರೂ ಕೋಆಪರೇಷನ್ ಸಹಕಾರದಿಂದ ಎಲ್ಲರೂ ಒಟ್ಟಿಗೆ ಬೆಳೆಯೋಣ, ಎಲ್ಲರೂ ಒಟ್ಟಿಗೆ ಗೆಲ್ಲೋಣ, ಈ ರೀತಿ ಆ್ಯಟಿಟ್ಯೂಡ್ ಬೆಳೆಸ್ಕೊಡೋಣ. ಈ 6 ಸಿಗಳನ್ನು ರೆಡ್ಯೂಸ್ ಮಾಡಿ ಅವಾಯ್ಡ್ ಮಾಡಿ ನೀವು ಗೆಲ್ಲಿ ಅಂತ ಹೇಳ್ತಾ ನಿಗಿಸ್ತಿದ್ದೀನಿ. ಬಾಯ್ ಬಾಯ್.